ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ಅತಿ ದೊಡ್ಡ ಬದಲಾವಣೆಯನ್ನ ತಂದಿದೆ. ಬಿಪಿಎಲ್ ಕಾರ್ಡುದಾರರಿಗೂ ಹಾಗೂ ಅಂತ್ಯೋದಯ ಯೋಜನೆ ಕಾರ್ಡುದಾರರಿಗೆ ನೀಡಲಾಗುತ್ತಿರುವ ಅಕ್ಕಿಯಲ್ಲಿ ಕಡಿತ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಎಷ್ಟು ಕೆಜಿ ಅಕ್ಕಿ ಕಡಿತ ಮಾಡಲಿದ್ದಾರೆ, ಈ ನಿರ್ಧಾರ ತೆಗೆದುಕೊಂಡಿದ್ದು ಏಕೆ, ಮುಂದೆ ಏನು ಮಾಡಲಿದ್ದಾರೆ, ಏನು ನೀಡಲಿದ್ದಾರೆ, ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಬಿಪಿಎಲ್ ಕಾರ್ಡುದಾರರಾಗಿದ್ದರೆ, ಅಕ್ಕಿಯನ್ನ ಪಡೆಯುತ್ತಿದ್ದರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ದೇಶದಲ್ಲಿ ಸಂಪೂರ್ಣವಾಗಿ ಹಸಿವನ್ನ ನೀಗಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಎಲ್ಲಾ ರಾಜ್ಯಗಳಲ್ಲಿ ಬಿಪಿಎಲ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಅಕ್ಕಿಯನ್ನ ನೀಡಲಾಗುತ್ತಿತ್ತು. ಇದರಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ನೀಡಿದರೆ ಉಳಿದ 2 ಕೆಜಿ ಅಕ್ಕಿಯನ್ನ ನಮ್ಮ ರಾಜ್ಯ ಸರ್ಕಾರ ಮುಕ್ತ ಮಾರುಕಟ್ಟೆಯಲ್ಲಿ 1 ಕೆಜಿ ಅಕ್ಕಿಗೆ 29 ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿ ಅದನ್ನ ಬಿಪಿಎಲ್ ರೇಷನ್ ಕಾರ್ಡ್ ಇರುವವರಿಗೆ ಉಚಿತವಾಗಿ ನೀಡುತ್ತಿತ್ತು. ಇದರಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಮಾಸಿಕ 190 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಖರ್ಚಾಗುತ್ತಿತ್ತು. ಆದರೆ 7 ಕೆಜಿ ಅಕ್ಕಿ ಪಡೆಯುವ ಗ್ರಾಹಕರು ಎಲ್ಲೋ ಒಂದು ಕಡೆ ಅಕ್ಕಿಯನ್ನ ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡು ಅಕ್ರಮವನ್ನೆಸಗುತ್ತಿದ್ದರು. ಅಷ್ಟೇ ಅಲ್ಲದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡೆದ ಅಕ್ಕಿಯನ್ನ ಹೆಚ್ಚಿನ ದುಡ್ಡಿಗೆ ಬೇರೆಯವರಿಗೆ ಮಾರುತ್ತಿದ್ದರು ಎನ್ನುವ ರಹಸ್ಯ ಕಾರ್ಯಾಚರಣೆಯಲ್ಲಿ ತಿಳಿದ ಪ್ರಕಾರ ಈಗ ಬಿಪಿಎಲ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿ ಸಾಕು, ಅದಕ್ಕಾಗಿ 7 ಕೆಜಿಯ ಬದಲಿಗೆ 5 ಕೆಜಿ ಅಕ್ಕಿಯನ್ನ ನೀಡಿ 2 ಕೆಜಿ ಅಕ್ಕಿಯನ್ನ ಕಟ್ ಮಾಡಿ ಅದರ ಬದಲಿಗೆ 1 ಕೆಜಿ ತೊಗರಿ ಬೇಳೆಯನ್ನ ನೀಡಿದರೆ ನಡೆಯುವ ಅಕ್ರಮ ತಡೆಗಟ್ಟಬಹುದು ಎಂದು ರಾಜ್ಯ ಸರ್ಕಾರ ಈಗ 2 ಕೆಜಿ ಅಕ್ಕಿಯನ್ನ ಕಟ್ ಮಾಡಿ ಅದರ ಬದಲಿಗೆ 1 ಕೆಜಿ ತೊಗರಿ ಬೇಳೆ ನೀಡಲು ಮುಂದಾಗಿದೆ. ಬರುವ ಏಪ್ರಿಲ್ ತಿಂಗಳಿನಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದ್ದು, ನಿಮ್ಮ ಪ್ರಕಾರ ತೊಗರಿ ಬೇಳೆಯ ಜೊತೆಗೆ ಇನ್ನು ಯಾವ ಸಾಮಗ್ರಿಯನ್ನ ಕೊಡಬೇಕಿತ್ತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ.